गुड मॉर्निंग एवरीबडी नानिवत्तु एकादशी स्पेशल इवत्तु एल्लरिगू वैकुंठ एकादशिय शुभाशयगळु नानिवत्तु एकादशी स्पेशल अक्की हाकदने दोसे माडि तंदु निमगे तोरिस्ता इद्देने ई रेसिपी निमगे शेर माड्ता इद्देने इदु क्रिस्पी नोडि क्रिस्पी नोडि क्रिस्पी आग्तदे इदु क्रिस्पी तरनु माड्बहुदु ಸೆಟ್ ದೋಸೆ ಕರಗತ್ತ ಥರ ಸಾಫ್ಟಾಗಿಯೂ ಮಾಡ್ಬೋದು ಎರಡು ವರ್ಷದಲ್ಲಿ ನೀವು ಒಂದೇ ಹಿಟ್ಟಿನಲ್ಲಿ ಎರಡು ವರ್ಷನೂ ಮಾಡ್ಬೋದು. ಇದಕ್ಕೆ ನಾನು ಚಟ್ನಿ ಮಾಡಿದ್ದೇನೆ, ಅದು ಕೊಬ್ಬರಿ ಚಟ್ನಿ ಮಾಡಿದ್ದೇನೆ. ಈ ರಾಗಿ ಮತ್ತು ಗೋಧಿ ಹಿಟ್ಟು ಹಾಕಿದ್ದು ನಾನು ಮಾಡಿದ್ದು ಮುಂಚಿನ ದಿವಸ ಕಡ್ದಿಡೋದು. ಇದೆಲ್ಲ ಇದನ್ನು ನಾನು ನಿಮಗೆ ತೋರಿಸ್ತೇನೆ, ನೆನೆಸಿಟ್ಟದ್ದು ಹೇಗೆ, ಕಡಿಯೋದು ಹೇಗೆ, ಫರ್ಮೆಂಟೇಷನ್ಗೆ ಇಡಬೇಕಿದ್ದು ರಾತ್ರಿ ಕಡ್ದು ಬೆಳಗತ್ತಾಗ ಈ ಥರ ದೋಸೆ ನಿಮಗೆ ರೆಡಿ ಆಗ್ತದೆ. ಈ ಥರ ದೋಸೆ ಹೇಗೆ ಮಾಡೋದನ್ನು ನಾನು ನಿಮಗೀಗ ಇವತ್ತು ತೋರಿಸಿಕೊಡ್ತೇನೆ. ಇದು ಇವತ್ತು ಏಕಾದಶಿ ವೈಕುಂಠ ಏಕಾದಶಿ ಸ್ಪೆಷಲ್. ಇದು ಅಕ್ಕಿ ಏನು ಹಾಕಲಿಲ್ಲ ನಾನು ಇದಕ್ಕೆ. ಇದು ಮತ್ತು ಹೆಲ್ದಿ ಕೂಡ, ರಾಗಿ ಉಂಟು, ಗೋಧಿ ಉಂಟು, ಇದು ಹೆಲ್ದಿ ಕೂಡ, ಹೊಟ್ಟೆವು ಫುಲ್ ಆಗ್ತದೆ. ಇದಕ್ಕೆ ಉಪವಾಸದವ್ರಿಗೆ ಇದು ಒಳ್ಳೆಯದಾಗ್ತದೆ. ಈ ರೆಸಿಪಿಯನ್ನು ಇವತ್ತು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ನೀವು ನೋಡಿ ನಾನು ರೆಸಿಪಿ ಹೇಗೆ ಮಾಡೋದು, ಈ ದೋಸೆ ಹೇಗೆ ಮಾಡೋದಂತ, ಹಿಟ್ಟು ನನ್ಸು ಕಲಸೋದು ಹೇಗೆ ಎಲ್ಲ ನಾನು ನಿಮಗೆ ಇವತ್ತು ತೋರಿಸಿಕೊಡ್ತೀನಿ. ಇದನ್ನು ನೋಡಿ, ಈ ಥರ ಸಾಫ್ಟು ಆಗ್ತದೆ, ನಿಮಗೆ ಸಾಫ್ಟಿಗೆ ಸಾಫ್ಟ್ ಆಗ್ತದೆ, ಕ್ರಿಸ್ಪಿಗೆ ಕ್ರಿಸ್ಪಿಯೂ ಆಗ್ತದೆ. ನೀವು ಹೇಗೆ ಬೇಕಾದರೂ ದೋಸೆಯನ್ನು ಮಾಡಿ ತಿನ್ಬೋದು. ಈಗ ನಾನು ಈ ದೋಸೆ ಹೇಗಾಯ್ತಂತ ತೋರಿಸಿಕೊಡ್ತೀನಿ, ಬನ್ನಿ ನೋಡುವ. ನಾನಿವತ್ತು ನಿಮಗೊಂದು ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಮಾಡಲಿಕ್ಕೆ ರೆಡಿ ಮಾಡಿ ತಂದಿದ್ದೇನೆ. ಅದೇನಂದರೆ ರಾತ್ರಿ ಮುಂಚಿನ ದಿವಸ ರಾತ್ರಿ ನಾವು ಕಡ್ದಿಡಬೇಕು, ಫರ್ಮೆಂಟೇಷನ್ಗೆ ಇಡಬೇಕು. ನಾನೊಂದು 3 ಗಂಟೆ ಸುರುವಿಗೆ 1/4 ಲೋಟ ಕಪ್ಪಿನಷ್ಟು ಉದ್ದಿನ ಬೇಳೆ, ಉದ್ದಿನ ಕಾಳು, ಇದು ಬೇಳೆಲ್ಲ ಉದ್ದಿನ ಕಾಳು, ಮತ್ತು 1 ಟೇಬಲ್ಸ್ಪೂನಷ್ಟು ಮೆಂತೆಯನ್ನು 3 ಗಂಟೆಗೆ, ಸಾಯಂಕಾಲ 3 ಗಂಟೆಗೆ ನೆನೆಸಿಟ್ಟಿದ್ದೇನೆ. 6 ಗಂಟೆಗೆ ನಾನೀಗ ಕಡೀತೇನೆ. ಇದಕ್ಕೆ 1/4 ಲೋಟ ಉದ್ದಿನ ಕಾಳು ಹಾಕಿದ್ದೇನೆ, 1 ಚಮಚ ಹೇಳಿದೆಲ್ಲ ಮೆಂತೆ ಹಾಕಿದ್ದೇನೆ. ಇದೇ ಗಟ್ಟಿ ಅವಲಕ್ಕಿ ಉಂಟಲ್ಲ, ಇದು 1/2 ಕಪ್ ಹಾಕಿದ್ದೇನೆ. 1/2 ಕಪ್ ಉದ್ದಿನ ಬೇಳೆಗೆ 1/2 ಕಪ್ಪು ಅವಲಕ್ಕಿ ಹಾಕಿ ನೆನೆಸಿಟ್ಟಿದ್ದೇನೆ. ಇದನ್ನು ನೀರಲ್ಲಿ ತೊಳೆದು ನೆನೆಸಿಟ್ಟಿದ್ದೇನೆ. ಈಗ ಇದು ಮೆದುವಾಗಿದೆ, ಇದು ಗಟ್ಟಿ ಅವಲಕ್ಕಿ. ನೀವು ಸಾಫ್ಟ್ ಅವಲಕ್ಕಿ ಇದ್ರೆ ನೆನೆಸಿಡ್ಬೇಕಾಗಿಲ್ಲ, ತೊಳೆದು ಕೂಡಲೇ ಹಾಕ್ಬೋದು. ಮತ್ತು ನಾನು ಇದಕ್ಕೆ 1 ಲೋಟ ಗೋಧಿ ಹಿಟ್ಟು, 1 ಲೋಟ ಇದು ರಾಗಿ ಹಿಟ್ಟನ್ನು ಹಾಕಿ ನಾನು ದೋಸೆ ಕರೆದು ಈಗ ಫರ್ಮೆಂಟೇಷನ್ಗೆ 6 ಗಂಟೆಗೆ ಕಲಸಿರ್ತೇನೆ. ಬೆಳಗಾತ ನಾನು ದೋಸೆ ಹೇಗೆ ಮಾಡೋದಂತ ತೋರಿಸಿಕೊಡ್ತೇನೆ. ಒಳ್ಳೆ ಸಾಫ್ಟ್ ಆಗ್ತದೆ, ಗರಿಗರಿಯಾಗಿ ರುಚಿಯಾಗ್ತದೆ. ಇದು ದೋಸೆ ಒಂಥರ ಡಿಫ್ರೆಂಟ್ ಇದೆ. ಇದೊಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ. ಈಗ ನಾನು ಈ ಉದ್ದಿನ ಬೇಳೆದ್ದು ನೀರು ತೆಗೆದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ತೇನೆ. ಉದ್ದಿನ ಬೇಳೆ ಅವಲಕ್ಕಿಯನ್ನು ಗ್ರೈಂಡ್ ಮಾಡ್ತೇನೆ. ಉದ್ದಿನ ಕಾಳು ಮತ್ತು ಮೆಂತೆ ಅವಲಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿದೆ. ನಾನೀಗ ಇದನ್ನು ರುಬ್ಬಿ ತರ್ತೇನೆ. ಈಗ ನಾನು ಈ ಮಿಕ್ಸಿ ಜಾರಿಗೆ, ಇಲ್ಲಾದರೆ ನೀವು ಸಪ್ರೇಟಾಗಿ ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಸಪ್ರೇಟಾಗಿ ಪಾತ್ರೆಯಲ್ಲಿ ಕಲಸ್ಬೋದು. ನಾನೆಂತ ಮಾಡ್ತೇನೆ, ಮಿಕ್ಸ್ ಮಾಡಲಿಕ್ಕೆ ಈಸಿ ಆಗ್ತಂದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತೇನೆ. 1 ಲೋಟ ಈಗ ಗೋಧಿ ಹಿಟ್ಟು ಹಾಕಿದೆ, ಈಗ ರಾಗಿ ಹಿಟ್ಟು ಹಾಕ್ತೇನೆ. ಅದೇ ಇದೇ ಲೋಟದಲ್ಲಿ ನಾನು 1 ಲೋಟ ರಾಗಿ ಹಿಟ್ಟು ಹಾಕ್ತೇನೆ. ಮಿಕ್ಸಿ ಜಾರಿಗೆ ಗೋಧಿ ಹಿಟ್ಟು ಹಾಕಿದೆ, ರಾಗಿ ಹಿಟ್ಟು ಹಾಕಿದೆ. ಇದೇ ಲೋಟದಲ್ಲಿ ನಾನು 1/2 ಲೋಟ ಉದ್ದಿನ ಕಾಳು ತಗೊಂಡದ್ದು, 1/2 ಲೋಟ ಅವಲಕ್ಕಿ ತಗೊಂಡದ್ದು, ಗಟ್ಟಿ ಅವಲಕ್ಕಿ. ನೀವು ಯಾವುದಾದ್ರು 1 ಲೋಟವನ್ನು ಮೆಜರ್ಮೆಂಟಿಗೆ ಇಡಿ. ಈಗ ಇದಕ್ಕೆ ನೀರು ಹಾಕ್ತೇನೆ, ಇಲ್ಲದ್ದು ಇದಾಗೋದಿಲ್ಲ, ಗ್ರೈಂಡ್ ಆಗಬೇಕಲ್ಲ. ಇಲ್ಲ ನೀವು ಕಾಳು ಸಪ್ರೇಟಾಗಿ ರಾಗಿ ಹಿಟ್ಟು ಗೋಧಿ ಹಿಟ್ಟನ್ನು ಸಪ್ರೇಟಾಗಿ ನೀರಲ್ಲಿ ಕಲಸಿ ಮತ್ತು ಈ ನಾವು ಉದ್ದಿನ ಬೇಳೆ ಪೇಸ್ಟನ್ನು ಹಾಕಿಯೂ ಮಾಡ್ಬೋದು. ನಾನು ಇದಕ್ಕೆ ಮಿಕ್ಸ್ ಮಾಡ್ತೇನೆ, ಈಗ ಗ್ರೈಂಡ್ ಮಾಡಿ ತರ್ತೇನೆ. ಈಗ ನೋಡಿ ಮಿಕ್ಸಿ ಜಾರಲ್ಲಿ ಇದನ್ನು ನಾನು ತೆಗೀತೇನೆ. ನೋಡಿ ಇದು ಮಿಕ್ಸ್ ಆಯ್ತು ನೋಡಿ. ಈಗ ರಾಗಿ ಗೋಧಿ ಹಿಟ್ಟು ಉದ್ದಿನ ಕಾಳಿದ್ದು ಪೇಸ್ಟ್ ಮೆಂತೆ ಅವಲಕ್ಕಿ ಹಾಕಿದ್ದನ್ನು ಇದನ್ನು ಈಗ ಇದಕ್ಕೆ ಹಾಕ್ತೇನೆ. ನಾನು ಇದನ್ನು ಕಲಸಿ ಟೈಟಾಗಿ ಲಿಡ್ ಮುಚ್ಚಿ ಇಡ್ತೇನೆ. ಬೆಳಗತ್ತ ಆಗೋದು ಫರ್ಮೆಂಟೇಷನ್ ಆಗಿರ್ತದೆ. ಈಗ ಕಲಸಿ ತೋರಿಸ್ತೇನೆ. ಈ ಥರ ನಾನು ಅವಲಕ್ಕಿ ಇದನ್ನು ಇದೆಲ್ಲ ಹಿಟ್ಟನ್ನು ಕಲಸಿಟ್ಟಿದ್ದೇನೆ. ಇದಕ್ಕೆ ನನಗೆ ಉದ್ದಿನ ಬೇಳೆ ಮತ್ತು ಅವಲಕ್ಕಿ ಕಡಿಲಿಕ್ಕೆ 1/2 ಲೋಟ ನೀರು ಹಾಕಿದೆ ನಾನು. ಮತ್ತು 1 ಲೋಟ ನೀರು ಹಾಕಿ ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಹಾಕಿ ಪುನಃ ಮಿಕ್ಸಿಗೆ 1 ಲೋಟ ನೀರು ಹಾಕಿ ಕರೆದೆ. ಮತ್ತು ಈಗ ಮಿಕ್ಸಿ ತೊಳೆದು 1/2 ಲೀಟ್ರ್, ಒಟ್ಟು ಟೋಟಲ್ 2 ಲೋಟ ನೀರು ನನಗೆ ಇದರಲ್ಲಿ ಯೂಸ್ ಆಯಿತು. ಸೊ ಇದನ್ನು ನಾನೀಗ ಫರ್ಮೆಂಟೇಷನ್ಗೆ ಇಟ್ಟು ಬಿಡ್ತೇನೆ. ಬೆಳಗಾತ ನಾನು ಇದರಿಂದ ದೋಸೆ ಮಾಡಿ ನಿಮಗೆ ಇದು ತೋರಿಸ್ತೇನೆ. ನಿನ್ನೆ ರಾತ್ರಿ ನಾನು ಕಡ್ದಿಟ್ಟಿದ್ದೇನೆ. ಈಗ ನೋಡಿ ಇದು ಫರ್ಮೆಂಟೇಷನ್ ಆಗಿದೆ ನೋಡಿ. ರಾಗಿ ಮತ್ತು ಗೋಧಿ ಹಿಟ್ಟಿನ ದೋಸೆ ನೋಡಿ ಎಷ್ಟು ಲೈಕ್ ಫರ್ಮೆಂಟೇಷನ್ ಆಗಿದೆ ನೋಡಿ, ಎಷ್ಟು ಉಬ್ಬಿ ಬಂದಿದೆ ನೋಡಿ. ಇದಕ್ಕೆ ಏನು ನಾನು ಈನು ಆಗಲಿ ಈಸ್ಟ್ ಆಗಲಿ ಸೋಡ್ ಆಗಲಿ ಏನು ಹಾಕೋದಿಲ್ಲ. ಈಗ ನಾನು ಇದಕ್ಕೆ ರುಚಿಗೆ ಉಪ್ಪು ಹಾಕ್ತೇನೆ. ರುಚಿಗೆ ಉಪ್ಪು ಹಾಕಿ ನಾನೀಗ ದೋಸೆ ಮಾಡಿ ನಿಮಗೆ ತೋರಿಸ್ತೇನೆ, ಎಷ್ಟು ಒಳ್ಳೆ ತೂತ್ತೂತ್ತಾಗಿ ಎಷ್ಟು ಸಾಫ್ಟಾಗಿ ದೋಸೆ ಬರ್ತದೆ ಅಂತ.
ಒಂದೇ ಅಕ್ಕಿದ್ದು ತಿನ್ನಲಿಕ್ಕಿಲ್ಲದಾಗ ಇವತ್ತು ಆ್ಯಕ್ಚುಲಿ ಇವತ್ತು ಏಕಾದಶಿ ಬೇರೆ, ಏಕಾದಶಿ ದಿವಸ ಕೆಲವರು ಅಕ್ಕಿದನ್ನು ತಿನ್ನೋದಿಲ್ಲ, ಅದು ಕೂಡ ಇವತ್ತು ವೈಕುಂಠ ಏಕಾದಶಿ ಭಾರಿ ಸ್ಪೆಷಲ್ ದಿನ. ಇವತ್ತು ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು, ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ನೋಡಿ ಈ ಥರ ಫರ್ಮೆಂಟೇಷನ್ ಆಗಿ ಬರ್ತದೆ ನೋಡಿದ್ದು, ಎಷ್ಟು ಲಾಯಕ್ ಫರ್ಮೆಂಟೇಷನ್ ಆಗಿದೆ ನೋಡಿದ್ದು. ಈಗ ನಾನು ಇದನ್ನು ದೋಸೆ ಮಾಡಿ ನಿಮಗೆ ತೋರಿಸ್ತೇನೆ. ನಾನೀಗ ದೋಸೆ ಒಯ್ದು ತೋರಿಸ್ತೇನೆ. ಕಾವಲಿ ನಾನು ಗ್ಯಾಸ್ ಆನ್ ಮಾಡಿ ಕಾವಲಿಯನ್ನು ಬಿಸಿಗಿಟ್ಟಿದ್ದೇನೆ. ನೋಡಿ ನನಗ ಒಂದು ಇದನ್ನು ಸೆಟ್ ದೋಸೆ ತರವು ಮಾಡ್ಬೋದು, ಇದು ಮಾಡಿ ತೆಳ್ಳಗೆ ಮಾಡಿಯೂ ಮಾಡ್ಬೋದು, ಹೇಗೆ ಬೇಕು ನಿಮಗೆ ಹಾಗೆ ಯಾವ ಇದರಲ್ಲಿ ಮಾಡ್ಬೋದು. ನಾನೀಗ ಸುರುವಿಗೆ ಸೆಟ್ ದೋಸೆ ಥರ ಸ್ವಲ್ಪ ತಿರುಗಿಸಿಬಿಟ್ಟು ಸೆಟ್ ದೋಸೆ ಥರ ಮಾಡಿ ನಿಮಗೆ ತೋರಿಸ್ತೇನೆ. ಈಗ ಎಷ್ಟು ಒಳ್ಳೆ ತೂತು ಬೀಳ್ತದೆ ನೋಡಿ. ಈಗ ಲಿಡ್ ಮುಚ್ಚಿರ್ತೇನೆ ನೋಡಿ. ನಾನು ಲಿಡ್ ತೆಗೆದು ನೋಡಿ ಎಷ್ಟು ತೂತು ತೂತಾಗಿ ಎಷ್ಟು ಲಾಯಕ್ ಬಂದು. ಬೇಕಿದ್ರೆ ನೀವು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಬೋದು. ಇದು ನಾನ್ ಸ್ಟಿಕ್ ಆಗಲಿಕ್ಕೆ ಹೋಗಿ ಎಣ್ಣೆದೇನು ಅವಶ್ಯಕತೆ ಇಲ್ಲ ನೋಡಿ. ಈ ಥರ ನೋಡಿ ಎಷ್ಟು ಲಾಯಕ್ ಆಗಿ ತೂತು ತೂತಾಗಿ ಎಷ್ಟು ಸಾಫ್ಟ್. ಅದೇನು ಇದಕ್ಕೆ ನಾನು ಕಾಲು ನಾನು ಕರೆದಿಟ್ಟದ್ದು ರಾತ್ರಿ ನೀವು ಕರೆದಿಟ್ರೆ ಸೈ ಬೆಳಗ್ಗೆ ತಗೋಗ ಒಳ್ಳೆ ಫರ್ಮೆಂಟೇಷನ್ ಆಗಿ ಬರ್ತದೆ ಇದು ರಾಗಿ ದೋಸೆ. ಇದು ಉಪವಾಸದವರಿಗೆ ಒಳ್ಳೆಯದಾಗ್ತದೆ. ಅಕ್ಕಿ ಏನು ಹಾಕಲಿ ನಾನು ಇದಕ್ಕೆ ನೋಡಿ. ಈ ಥರ ರಾಗಿ ದೋಸೆ ರೆಡಿ ಆಗ್ತದೆ. ಈಗ ನಾನು ಸ್ವಲ್ಪ ತೆಳ್ಳಗೆ ಮಾಡಿ ತೋರಿಸ್ತೇನೆ ನಿಮ್ಗೆ ಇನ್ನೊಂದು. ಅದು ಸೆಟ್ಟು ದೋಸೆ ಥರ ಮಾಡಿದ್ರೆ ನೀವು ಬೇಕಾದ ತೆಳ್ಳಗೂ ಮಾಡ್ಬೋದು. ಇದು ತೆಳ್ಳಗೆ ಮಾಡಿದೆ ನೋಡಿ ಇದು ಹೇಗಾಗ್ತದೆ ನೋಡಿ. ಈ ಥರ ತೆಳ್ಳಗೆ ಬೇಕಾದರೆ ನೀವು ತೆಳ್ಳಗೂ ಮಾಡ್ಬೋದು, ಸೆಟ್ ದೋಸೆ ಥರನೂ ಮಾಡ್ಬೋದು, ಹೇಗೆ ಬೇಕ ಹಾಗೆ ಮಾಡ್ಬೋದು. ಇದಕ್ಕೆ ಏನು ನಾನು ಏನೋ ಆಗಲಿ ಏನು ಸೋಡಾ ಆಗಲಿ ಈಸ್ಟ್ ಆಗಲಿ ಏನು ಹಾಕಲಿಲ್ಲ. ರಾತ್ರಿ ಕರೆದಿಟ್ಟದ್ದು ಬೆಳಗ್ಗತ್ತಾಗಿ ದೋಸೆ ಬೇಯಲಿಕ್ಕೆ. ನಾವು ಇಡೀ ದಿವಸ ಅಕ್ಕಿ ತಿಂದು ಬೋರ್ ಆದಾಗ ನಮಗೆ ವೃತ ಏನಾದರೂ ಇರುವಾಗ ಈ ರಾಗಿ ಮತ್ತು ಗೋಧಿ ಹಿಟ್ಟಲ್ಲಿ ದೋಸೆ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ನೀವು ಇದನ್ನು ಟ್ರೈ ಮಾಡಿ ನೋಡಿ ಹೇಗಾಗ್ತದಂತ ನೀವು ನನಗೆ ಮತ್ತು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಇದೊಂದು ಬ್ರೇಕ್ಫಾಸ್ಟ್ ರೆಸಿಪಿ ನೋಡಿ. ಎಷ್ಟು ಲೈಕ್ ಆಯ್ತು ನೋಡಿ, ಎಷ್ಟು ಲೈಕ್ ಆಯಿತು ನೋಡಿ. ಈ ಥರ ನೀವು ದೋಸೆ ಮಾಡಿ ಯಾವ ಥರ ತೆಳು ಬೇಕಾದ್ರೆ ತೆಳು ಮಾಡಬೇಕು ಮಾಡ್ಬೋದು, ದಪ್ಪ ಬೇಕಾದರೆ ದಪ್ಪ ಮಾಡ್ಬೋದು. ಈಗ ನಾನು ಇದು ಕಾಯ್ತು ದೋಸೆ ಕಾಯಿತು. ಇದೇ ಥರ ಎಲ್ಲ ದೋಸೆಯನ್ನು ಮಾಡಿ ತೆಗೆಯುವುದು. ತೆಗಿಲಿಕ್ಕೂ ಏನು ಕಷ್ಟ ಇಲ್ಲ ನೋಡಿ, ಎಷ್ಟು ಒಳ್ಳೆ ಕಾದಿರ್ತದೆ ನೋಡಿ, ಒಳ್ಳೆ ಎಷ್ಟು ಒಳ್ಳೆ ಕಾದಿದೆ ನೋಡಿದು. ಈ ಥರ ನೀವು ದಪ್ಪ ಬೇಗ ತಿನ್ನಲಿಕ್ಕೆ ಬೋರ್ ಆದವ್ರಿಗೆ ತೆಳು ದೋಸೆ ಕೂಡ ಮಾಡ್ಬೋದು. ಈಗ ನೋಡಿ ತೆಳುವಾಗಿ ಗರಿಗರಿಯಾದ ದೋಸೆ ರೆಡಿ ಆಗ್ತದೆ. ಇದು ತೆಳುವು ಮಾಡಿದ ಕೂಡಲೇ ಕ್ರಿಸ್ಪಿ ಆಗ್ತದೆ, ಹೊರಗಡೆಯಿಂದ ಕ್ರಿಸ್ಪಿ ಆಗ್ತದೆ, ಒಳಗಡೆ ಸಾಫ್ಟ್ ಇರ್ತದೆ. ನೀವು ಸೆಟ್ ದೋಸೆ ಮಾಡಿದರೆ ಫುಲ್ಲು ಸಾಫ್ಟ್ ಇರ್ತದೆ. ನೀವು ಹೇಗೆ ಬೇಕಾದರೆ ಹಾಗೆ ಮಾಡಿ. ಎಲ್ಲ ನನ್ನ ವ್ಯೂವರ್ಸಿಗೂ ಸಬ್ಸ್ಕ್ರೈಬರ್ಗೂ ಥ್ಯಾಂಕ್ಸ್. ನಾನು ಇನ್ನೊಂದು ಸಬರವಾಗ ಒಂದು ಒಳ್ಳೆ ರೆಸಿಪಿ ಅಂದ್ಬಿಟ್ಟು ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.